ಜನವರಿ ಇಪ್ಪತ್ತಾರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ ಮತ್ತಾಯ ಆರು ಹದಿನಾರು ಉಪವಾಸ ಮಾಡುವುದರಿಂದ ಒಳ್ಳೆಯದಾಗುವುದು ವಿಶೇಷವಾಗಿ ಕರ್ತನ ಜನರು ಆತ್ಮೀಕತೆಯ ಕೊರತೆಯಿಂದಾಗಿ ದೇವರ ವಾಕ್ಯದಲ್ಲಿ ಬಲಹೀನರಾಗಿ ಲೋಕ ಶರೀರ ಭಾವ ಪಿಶಾಚ ಇವುಗಳಿಂದ ಕಠಿಣವಾದ ಶೋಧನೆಗಳಿಗೆ ಗುರಿಯಾದಾಗ ಉಪವಾಸ ಕೈಗೊಳ್ಳುವುದು ಅನಿವಾರ್ಯ ಯಾವಾಗ ನಮ್ಮ ದೈಹಿಕ ಬಲ ಪ್ರಾಣಶಕ್ತಿ ಇವುಗಳನ್ನು ಕುಂದಿಸುತ್ತೇವೋ ಆಗ ಆತ್ಮ ಸಂಯಮವನ್ನು ಸಂಪೂರ್ಣ ಹಿಡಿತಕ್ಕೆ ಒಳಪಡಿಸಿ ಎಲ್ಲ ದೆಸೆಯಿಂದಲೂ ಜಯಶಾಲಿಗಳಾಗುತ್ತೇವೆ ಇದೇ ಉಪವಾಸ ಮಾಡುವುದರಿಂದ ಆಗುವ ಪರಿಣಾಮಗಳು ಆಗಾಗ್ಗೆ ಕ್ರೈಸ್ತರಲ್ಲಿ ಬಹುಸಂಖ್ಯಾತರ ಉಪವಾಸ ಮಾಡುವುದರಿಂದ ಸಹಾಯ ದೊರೆಯಬಲ್ಲದು ಇಲ್ಲಿ ಉಪವಾಸ ಅಂದರೆ ಆಹಾರವನ್ನು ಪೂರ್ಣವಾಗಿ ವರ್ಜಿಸುವುದಲ್ಲ ಆಯಾ ಸಮಯಕ್ಕೆ ಅನುಗುಣವಾಗಿ ಬಹು ಸಮಯವಾದ ಆಹಾರ ಸೇವಿಸಿಕೊಂಡಿರುವುದೇ ಆದರೆ ಉಪವಾಸಿ ಎಂದರೆ ಜನರಿಗೆ ತೋರುವಂತೆ ಮಾಡುವುದು ಅಥವಾ ತಾವು ಹಾಗೆ ಉಪವಾಸ ಮಾಡುವುದು ನಮ್ಮಲ್ಲಿ ಆಧ್ಯಾತ್ಮಿಕತೆಯ ಗುರುತು ಎಂದು ಹೆಮ್ಮೆ ಪಡುವುದು ಹಾನಿಕರವಾಗಿ ಪರಿಣಮಿಸುವುದಲ್ಲದೆ ಆತ್ಮಿಕ ಗರ್ವ ಆಷಾಢ ಭೂತನಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುವುದು ಇದು ಸ್ವಯಂ ನಿಯಂತ್ರಣ ಸಾಧಿಸುವಲ್ಲಿ ಅನುಕೂಲವಾಗದೆ ಅದರ ಪ್ರಾಧಾನ್ಯತೆಯನ್ನು ಮೀರಿಸುವಂತಾಗುತ್ತದೆ